ರೇಣುಕಾಸ್ವಾಮಿಗೆ ಮೆಗ್ಗಾರ್ನಿಂದ ಕರೆಂಟ್ ಶಾಕ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪಟ್ಟಣಗೆರೆ ಶೆಡ್ನಲ್ಲಿ ಮತ್ತೊಮ್ಮೆ ಮಹಜರು ಕಾರ್ಯವನ್ನ ಮಾಡಲಿದ್ದಾರೆ ಪೊಲೀಸರು. ಧನರಾಜ್ ಜೊತೆ ಮತ್ತೊಮ್ಮೆ ಆರೋಪಿಯನ್ನ ಕರೆದುಕೊಂಡು ಹೋಗಿ ಹಾಕಿ ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿಗಳ ಸಮ್ಮುಖದಲ್ಲಿ ಮಹಜರು ಮಾಡಲಿದ್ದಾರೆ. ಎಲ್ಲಿ ಕೂರಿಸಿದ್ರಿ, ಶಾಕ್ ಕೊಟ್ಟಿದ್ದು ಹೇಗೆ, ಹೀಗೆ ಹಲವು ಪ್ರಶ್ನೆಗಳಿರುತ್ತೆ. ಸೊ ಅದೆಲ್ಲವನ್ನು ಕೂಡ ಸ್ಥಳದಲ್ಲೇನೆ ಮಾಹಿತಿನ ಪಡೆದುಕೊಳ್ಳಲಿದ್ದಾರೆ. ಕರೆಂಟ್ ಶಾಕ್ ನೀಡಿ ವಿಕೃತಿ ಮೆರೆದಿದ್ರು ಆರೋಪಿಗಳು. ಅವರು ಕೇವಲ ಹಲ್ಲೆ ಮಾತ್ರ ಅಲ್ಲ, ಯಾವೆಲ್ಲ ವಿಕೃತಿಯನ್ನು ಮೆರೆದಿದ್ದಾರೆ ದರ್ಶನ್ ಗ್ಯಾಂಗ್ನವರು ಅನ್ನೋದಕ್ಕೆ ಇದೇ ಸಾಕ್ಷಿ. ಧನರಾಜ್ ಜೊತೆ ಮತ್ತೊಬ್ಬ ಆರೋಪಿಯನ್ನು ಕರೆದುಕೊಂಡು ಹೋಗಿ ಇವತ್ತು ಸ್ಥಳ ಮಹಜರು ಮಾಡಲಿದ್ದಾರೆ ಪೊಲೀಸರು. ರೀತಿಯಾಗಿ ವಿಕೃತ ಅಂತ ಹೇಳ್ಬೋದು, ವಿಕೃತ ಮನಸ್ಸು ಅಂತ ಹೇಳ್ಬೋದು. ಏನೇ ಆಗಿರ್ಬೋದು, ಒಬ್ಬ ಅಮಾಯಕ ವ್ಯಕ್ತಿ ಸಿಕ್ಕ ಅಂದಿದ ತಕ್ಷಣ ಈ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಆತನ. ಈಗಾಗಲೇ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಂತಹ ಮೆಗ್ಗಾರ್ಗೆ ಒಂದು ತಲಾಷ್ಟು ಹುಡುಕಿದ್ರು. ಈಗ ಅಲ್ಲೇ ಕರ್ಕೊಂಡು ಹೋಗಿ ಆತನಿಗೆ ಅಂದರೆ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಥಳದಲ್ಲೇ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಹಿಂಸೆ ಕೊಟ್ಟಿದ್ದಂತಹ ಮೆಗ್ಗಾರ್ ಉಪಕರಣ ಏನಿದೆ, ಸೊ ಈ ಉಪಕರಣ ರಾಜಕಾಲುವೆಯ ಬಳಿ ಎಸ್ತಿದ್ರು ಅಂತ ಹೇಳಲಾಗ್ತಾ ಇತ್ತು. ಸೊ ಅದ್ರ ಜೊತೆಗೆ ರೇಣುಕಾಸ್ವಾಮಿಯ ಮೊಬೈಲ್ಗೂ ಕೂಡ ಹಾಕಿ ತೀವ್ರ ಶೋಧವನ್ನು ನಡೆಸಿದ್ರು ನಿನ್ನೆ, ಆದರೆ ಮೊಬೈಲ್ ಸಿಗಲೇ ಇಲ್ಲ. ರೇಣುಕಾಸ್ವಾಮಿ ದೇಹದ 4 ಭಾಗಗಳಿಗೆ ಕರೆಂಟ್ ಶಾಕ್ ಕೊಟ್ಟಿದ್ರಂತೆ ಮೆಗ್ಗಾರ್ ಅನ್ನೋ ಸಾಧನವನ್ನು ಉಪಯೋಗಿಸಿ ಆರೋಪಿಗಳು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಎಸ್ತಿದ್ರು ಅನ್ನೋ ಸುಳಿವಿತ್ತು. ಸೊ ಈಗ ಇದರ ಬೆನ್ನಲ್ಲೇ ಪೊಲೀಸರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸ್ಥಳ ಮಹಜರನ್ನು ಮಾಡಲಿದ್ದಾರೆ, ಕರ್ಕೊಂಡು ಹೋಗಿ ಕಂಪ್ಲೀಟ್ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಅಂದರೆ ಏನು, ಯಾವ ರೀತಿಯಾಗಿ ಕರೆಂಟ್ ಶಾಕ್ ಕೊಟ್ರಿ, ಯಾವ ಭಾಗಗಳಿಗೆ, ಸೊ ಎಲ್ಲಿ ಕೂರಿಸಿದ್ರಿ, ಯಾವ ರೀತಿಯಾಗಿ ಹಿಂಸೆ ಕೊಟ್ರಿ, ಹೀಗೆ ಎಲ್ಲ ವಿಚಾರವನ್ನು ಕೂಡ ಈಗಾಗಲೇ ಅಂದರೆ ತನಿಖೆಯ ಸಂದರ್ಭದಲ್ಲಿ ಮಹಜರು ಮಾಡಲೇಬೇಕಾಗುತ್ತೆ. ಸೊ ಇವರು ಕೊಟ್ಟ ಹೇಳಿಕೆಯ ಪ್ರಕಾರನೇ, ಸೊ ಚಿತ್ರ ಹಿಂಸೆ ಕೊಟ್ಟಿದ್ದಕ್ಕೆ ಈಗಾಗಲೇ ಪುರಾವೆಗಳು ಕೂಡ ಸಿಕ್ಕಿತ್ತು. ಈಗ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರೋದಕ್ಕೆ ಸಾಕಷ್ಟು ಪುರಾವೆಗಳು ಖಾಕಿ ಕೈ ಸೇರಿವೆ. ಥಳಿಸಿದ್ದು ಮಾತ್ರ ಅಲ್ಲದೆ ಈಗ ಬೇರೆ ಬೇರೆ ಭಾಗಗಳಿಗೂ ಕೂಡ ಕಾಲಿನಿಂದ ಒದ್ದಿದ್ದಾಗಿರಬಹುದು, ವಿದ್ಯುತ್ ಶಾಕ್ ಕೊಟ್ಟಿದ್ದಾಗಿರಬಹುದು. ಸೊ ಹೀಗೆ ಅನೇಕ ವಿಚಾರಗಳು, ಯಾಕಂತಂದರೆ ರೇಣುಕಾಸ್ವಾಮಿ ಎರಡೂ ಭುಜದಲ್ಲಿ 5 ಕಡೆ ಸುಟ್ಟಿರುವಂತಹ ಗುರುತುಗಳು ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡುಬಂದಿತ್ತು, ತಲೆ ಮೇಲೆ 4 ಬಲವಾದ ಗಾಯಗಳಾಗಿತ್ತು, ಹೀಗೆ ಅನೇಕ ವಿಚಾರಗಳಿರೋದ್ರಿಂದ ಸೊ ಈ ವಿಷಯಗಳನ್ನು ಬೆನ್ನಟ್ಟಿ ಹೊರಟಂತಹ ಪೊಲೀಸರು ಪ್ರತಿಯೊಂದು ವಿಷಯವನ್ನು ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಸ್ಥಳ ಮಹಜರಿಗೆ ಮತ್ತೊಮ್ಮೆ ಇದೇ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ಯಲಿದ್ದಾರೆ ಆರೋಪಿಗಳನ್ನು ಪೊಲೀಸರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.